ವಿಟಮಿನ್ಸ್ ಮತ್ತೆ ಮಿನರಲ್ಸ್ ನಿಂದ ತುಂಬಿರುವಂತಹ ಈ ಗೆಣಸಿನ ರುಚಿಯಾದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾ ಏನ್ ತಗೊಂಡೆನಲ್ಲ ಎಲ್ಲ ಗ್ಯಾಜೆಟ್ ಇವೆಲ್ಲ ಯೂಟ್ಯೂಬ್ ಪೇಮೆಂಟ್ ರೀ. ಏನಿಲ್ಲ ಸರ್, ಸೈಟ್ ಖರೀದಿ ಮಾಡ್ಲಿಕ್ಕೆ ಇಲ್ಲ ಸರ್, ಯೂಟ್ಯೂಬ್ ಹೌದ್ರಿ ಸರ್, ಸೈಟ್ ತಗೊಂಡಿರ್ತೇವ್ರಿ ಸರ್. ಈಗ ಒಂದ್ ನೋಡಿ, ದೇವ್ರ ಶಕ್ತಿ ಕೊಟ್ರ ಮನೇನ ಕಟ್ಟಿಸ್ಬೇಕಂತ ಇದ್ದಾವ್ರಿ. ಸೊ ಈಗ ರೆಡಿನ ನೀವು ಚಾ ಮಾಡಕ್ಕೆ? ಸೊ ಈಗ ಸ್ನೇಹಿತರೆ, ನಮ್ದು ಉಪಹಾರ ಮುಗೀತು, ಬೆಳಗ್ಗೆ ನಾಷ್ಟಾ ಮುಗೀತು ನಮ್ ಶ್ರಾವಣಿ ಅಡಿಗೆ ಮನೆಯವರ ರಶ್ಮಿ ಅವರ ಕೈಯಿಂದ. ಈಗ ಅವ್ರು ಚಾ ಮಾಡ್ತಾರೆ, ಚಾ ಮಾಡ್ತಾ ಮಾಡ್ತಾ ಅವ್ರದ್ದು ಕತೆ ಕೇಳೋಣ. ಆಮೇಲೆ ಇದು ಸ್ಕ್ರೂ ಹೋಗಿತ್ರಿ, ಟ್ರೈಪರ್ ಬೇರೆ ತಗೋಬೇಕಂದ ಇಲ್ಲ, ಇದನ್ನ ಮನ್ಯಾಗ ಮಾಡೋ ತಡಿ ಅಂತ ನಮ್ಮ ಮನೆಯವ್ರು ಇದನ್ನ ಜುಗಾಡ್ ಮಾಡ್ಯಾರಿ, ದೇಸಿ ಜುಗಾಡ್ ಅಂತಾರಲ್ಲ ಆ ಟೈಪ್. ಇದು ಹಿಂಗ ಹೊಳಸಿದ್ರೆ ಹಿಂಗ್ ಸೆಟ್ ಮಾಡ್ಬೋದ್ರಿ. ಓಹೋ, ಅದನ್ನ ಇದು ಟಿಲ್ಟ್ ಅಪ್ ಟಿಲ್ಟ್ ಡೌನ್ ಅಲ್ಲೇ ಹಂಗೆ ರೆಡಿ ಮಾಡ್ಬಿಟ್ಟಿದಾರ. ಓಕೆ, ಸೊ ಇವಾಗ ಕ್ಯಾಮ್ರಾ ಆನ್ ಮಾಡಿರಿ, ಇದು ದಬ್ರಿ ಅಷ್ಟೇ ಕಾಣುವಂಗ ಸೆಟ್ ಮಾಡಿಟ್ಟಿರ್ತೇನೆ. ಹೇಳಿ, ಮೂಲ ಎಲ್ಲಿ ನಿಮ್ದು, ಬಾಲ್ಯ ಎಲ್ಲ? ಮಹಾರಾಷ್ಟ್ರನರಿ ಸರ್. ತಂದೆ ಇಲ್ಲ? ಅವ್ರ ನಮ್ ಪಪ್ಪ ಪೊಲೀಸ್ ಇದ್ರಲ್ರಿ, ಹಂಗಾಗಿ ಮಹಾರಾಷ್ಟ್ರದಾಗ ಕಲ್ತಿದ್ರಿ. 5 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗ್ತಿತ್ರಿ ನಮ್ದು, ಹಂಗಾಗಿ ಒಮ್ಮೆ ದೌಂಡ್ ಅಂದ್ರ ಪುನಾದ ಹತ್ರ ತಾಲೂಕ ಐತ್ರಿ ಒಂದು. ಸೊ ಅಲ್ಲೇ 5th ತನ ಕಲ್ತರಿ, ಆಮೇಲೆ ಮತ್ತ ಇದ್ರಾಗ್ರಿ ಪುನಾದಾಗ. ಪುನಾದಾಗ 6th 7th ಆತ್ರಿ, ಆಮೇಲೆ ಕೊಲ್ಲಾಪುರ್ ರೀ. ಕೊಲ್ಲಾಪುರ್ ಮಹಾಲಕ್ಷ್ಮಿ? ಹಾ ರೀ ಸರ್, ಅಲ್ಲಿ ಗಡಿಂಗ್ಲಜ್ ಅಂತ ಒಂದ್ ತಾಲೂಕ ಐತ್ರಿ, ಅಲ್ಲಿದ್ರಿ. ಅಲ್ಲೇ 10th ತನ ಮುಗಿತ್ರಿ. 10th ಆದ್ಮೇಲೆ ಕಾಲೇಜ್ 12th ಅಲ್ಲೇ ಜಾಗೃತಿ ಕಾಲೇಜ್ ಅಂತ ಐತ್ರಿ, ಅಲ್ಲಿ ಮುಗಿದ್ಮೇಲೆ ನಮ್ ಪಪ್ಪ ರಿಟೈರ್ ಆದ್ಮೇಲೆ ಈ ಕಡೆ ಬಂದ್ರಿ ಕರ್ನಾಟಕ ಬಂದ್ರಿ. ನಂದು ಎಜುಕೇಶನ್ ಇನ್ ಮುಂದೆ ಹೆಂಗ್ ಮಾಡೋದು ಅಂತಂದ್ ನಮ್ ದೊಡ್ಡಪ್ಪರ ಮನ್ಯಾಗ ಕಲಿಯಾಕಿಟ್ರಿ 2 ವರ್ಷ ಮಹಾರಾಷ್ಟ್ರದಾಗ್ರಿ, ಸೋಲಾಪುರದಾಗ್ರಿ. ಅವ್ರು ಪೊಲೀಸ್ ಇದ್ರಿ, ಹಂಗಾಗಿ ಅಲ್ಲಿ 2 ವರ್ಷ ITI ಮಾಡಿದ್ರಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಅದನ್ ಮಾಡಿಂದ ಇಷ್ಟು ಕಲ್ತನೆಲ್ಲ ಏನ್ ಮಾಡೋದು ಈಗ ಅಂತಂದ್ ಅದ್ರದ್ ಯೂಸ್ ಮಾಡ್ಬೇಕತ್ತೆ ಅಂದೆ. ನಮ್ಮ ಅತ್ತನ ಮನೆಗೆ ಕಳ್ಸಿದ್ರಿ ಅಲ್ಲಿ ಮುಗುಸಿಂದ. ಇಲ್ಲಿ ಗದಗ್ನಾಗ ನಮ್ಮ ಅತ್ತೆ ಅದಾರಿ, ನಮ್ ಪಪ್ಪಾರ್ ತಂಗಿರಿ. ಇಲ್ಲಿ ನಿನ್ಗೇನ್ ಬೇಕು ಅದನ್ ಮಾಡಿ ರೇಷ್ಮಾ, ನಾನ್ ನಿಮ್ ಪಪ್ಪಾಗ ಹೇಳ್ತೇನೆ, ನೀ ಜಾಬ್ ಮಾಡ್ತೇನಂದ್ರ ಮಾಡ ಅಂತ ಅವ್ರ ಫುಲ್ ಸಪೋರ್ಟ್ ಮಾಡಿದ್ರಿ. ಆಕ್ಚುಲಿ ಅವ್ರಲಿಂತ್ರೇನ ಹೊರಗಿನ ಪ್ರಪಂಚ ಗೊತ್ತಾತ್ರಿ ನಮ್ಗೆ. ಇಲ್ಲ, ನಮ್ ಮನೆ ಜಸ್ಟ್ ಬರೋದು, ಸ್ಕೂಲಿಂದ ಬರೋದು, ಮನೆಗೆ ಊಟ ಮಾಡೋದು, ಓದೋದು ಇಷ್ಟ ಇತ್ರಿ. ಹೊರಗೆ ಜಗತ್ತೇ ಗೊತ್ತಿಲ್ಲ. ಗೊತ್ತಿದ್ದಿಲ್ರಿ, ನಮ್ಮ ಅತ್ತೆ ಹೇಳಿ ಎಲ್ಲ ಕಳ್ಸಿಂದ ಅವಾಗ ಗೊತ್ತಾತ್ರಿ. 1 ವರ್ಷ ಅಲ್ಲಿ ಜಾಬ್ ಮಾಡಿದ್ರಿ, ಆಮೇಲೆ ಮ್ಯಾರೇಜ್ ಆಗಿಂದ ಇಲ್ಲಿ ಬಂದ್ರಿ. ಸೊ ಮದುವೆ ಆಗಿದೆ 2009? ಹಾ ರೀ ಸರ್. ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ, ಸೊ ಇವ್ರು ಬಂದಿರು ನೋಡಕ್ಕೆ ಆನಂದ ಅವರು. ಅರೆ ನೋಡ, 6 ತಿಂಗಳ ನೋಡಿದ್ಮೇಲೆ 6 ತಿಂಗಳದಾಗ ಮದುವೆ ಆತ್ರಿ. ಓಕೆ, ಅವ್ರು ಹೇಳಿದ್ರು ಇಲ್ಲ ನೀ ಜಾಬ್ ಮಾಡಂಗಿಲ್ಲ, ಜಾಬ್ ಮಾಡಂಗಿಲ್ಲ ಅಂದ್ರೆ ಮದ್ವೆ ಮಾಡ್ಕೊಂತೇವ ಅಂತ ಹೇಳಿದ್ರಿ ಅವ್ರು. ಓ, ಆನಂದ್ ಅವ್ರು ಕಂಡೀಷನ್ ಹಾಕ್ಬಿಟ್ಟಾರೆ ಆತರ ಯಜಮಾನ್ರು ಹೇಳಿದ್ರು ಮನೇಲಿ ಇರೋ. ಅವ್ರು ಹೇಳಿದ್ರೆ ಆಗ ತಗೋರಿ ಅಂತಂದ ನಮ್ ಪಪ್ಪ ಇಲ್ಲ ನೀನು ಹೂ ಅಂದ್ಬಿಡ ಅಂತಂದ್ ಮದ್ವೆ ಆಯ್ದ್ಮೇಲೆ ನಾ ನಾರ್ಮಲ್ ಅದ್ರ ಬಗ್ಗೆ ಏನ್ ತಲೆನ ಕೆಡ್ಸ್ಕೊಂಡಿದ್ದಿಲ್ರಿ, ಜಸ್ಟ್ ಅಡ್ಗೆ ಮಾಡೋದು ಮನ್ಯಾಗ ಇರೋದು ಇಷ್ಟ ಮಾಡಿದ್ರಿ. ಆಮೇಲೆ ಏನು ಲಾಕ್ಡೌನ್ ಚಾಲೂ ಆತಲ್ರಿ, ಅವಾಗ ಹುಡುಗರ ಸಂಬಂಧ ಡಾಟಾ ಬೇಕಾತಲ್ರಿ, ಆನ್ಲೈನ್ ಕ್ಲಾಸ್ ಶುರು ಆದ್ರಿ. ಹಂಗಾಗಿ ಅವಾಗ ಮತ್ತೆ ಫೋನ್ ಕೊಡ್ಸಿದ್ರಿ ನಮ್ಮ ಮನೆಯವ್ರು. ಅವಾಗ ಫಸ್ಟ್ ನಂದ ನಮ್ಮ ಮನೆಯೊಳಗ ನಂದ ಚಲೋ ಫೋನ್ ರೀ, 16,000 ರೂಪಾಯಿದ್ರಿ. ಅದಕ್ಕಿ ಮೊದಲು ಫೋನ್ ಇದ್ದಿದ್ದಿಲ್ಲ, ಸ್ಮಾರ್ಟ್ ಫೋನ್ ಇಲ್ವಾ? ಇಲ್ರಿ, ಅದು ಆನ್ಲೈನ್ ಸಂಬಂಧ ಬಂತ್ರಿ ಫೋನ್, ಅಲ್ಲಿಂದ ಚಲೋ ಆತ್ರಿ ಡಿಜಿಟಲ್ ಕೆಲಸ ಇಲ್ಲ. ಅದಕ್ಕೂ ಮುಂಚೆ ಫುಲ್ ನಾ ಏನ್ ಓದಿದ್ದೆ ಅದೆಲ್ಲ ಬಿಟ್ಬಿಟ್ಟಿದ್ದೀರಿ. ನಾ ಕಂಪ್ಲೀಟ್ ಎಲ್ಲ ಏನಿಲ್ಲ, ನಾವು ಕನ್ನಡ ರೀ ಹಾಕಕ್ ಬರ್ತಿದ್ದಿಲ್ರಿ ಮದ್ವೆ ಆದಾಗ. ಈಕಿ ಕನ್ನಡ ಬರಂಗಿಲ್ಲ ಅಂತಿದ್ರಿ, ಬಯಸ್ಕೊಂಡೇನ್ರಿ ಬಾಳ ಸತಿ. ನಾ ರೀ ಹಾಕ್ಬೇಕಲ್ರಿ, ನಾವು ಓದಿದ್ದ ಆ ಸೈಡ್ ಅಲ್ರಿ ಮಹಾರಾಷ್ಟ್ರದಾಗ, ಒಮ್ಮೊಮ್ಮೆ ರೀನು ಬರ್ತಿದ್ದಿಲ್ಲ ನಮ್ ಸೈಡ್, ರೀ ಹಾಕ್ಲಿಲ್ಲ ಅಂದ್ರ ಹೋಗ್ಲಿ ಬಾರ್ಲಿ ಮಾತಾಡ್ದಂಗ್ರಿ. ಅದ ಏಕವಚನ ಅಂತ? ಏಕವಚನ ರೀ, ಅದ್ರ ಸಂಬಂಧ ಬಾಳ ಬಯಸ್ಕೊಂಡೇನ್ರಿ. ನಾನ್ ನಮ್ಮನೆ ಏನ್ ಕರಿತಿದ್ರಿ ಸರ್ ನಮ್ ಬಂದ ರೀನ ಅಂತಿದ್ರಿ, ರೀ ಬರ್ಲಿಲ್ಲೇ ಹಿಂಗ ಹಿಂಗ ಮಾತಾಡ್ತಿದ್ರಿ. ಹಂಗ ಓ ರೀ ಹಾಕ್ಲಿಲ್ಲ ಅಂದ್ರ ಫುಲ್ ದೊಡ್ಡ ತಪ್ಪಿದು ಅಂತ ಗೊತ್ತಾಗ್ಬಿಡ್ತೀರಿ ನನಗ. ಅವಾಗ ನೆನಪಿಟ್ಕೊಂಡ್ ರೀ ಹಾಕಾಕತ್ತೀರಿ ಲಾಸ್ಟಿಗೆ. ಓಕೆ, ಬಟ್ ನೀವು ಅಲ್ಲಿ ಓದಿದ್ ಮರಾಠಿ? ಮರಾಠಿ ರೀ, ಮರಾಠಿನ ಇಲ್ಲಿ ಕನ್ನಡದ ಏನು ಗೊತ್ತಿದ್ದಿದ್ದಿಲ್ರಿ. ಒತ್ತಾಕ್ಷರ ಹೆಂಗ್ ಬರೆಯೋದು ಅದೇನಿಲ್ಲ. ನಾ ಈಗ ಟೈಟಲ್ ಹಾಕ್ತೇನಲ್ರಿ, ಟೈಟಲ್ ನಾಗ ಒತ್ತಾಕ್ಷರ ಬರಿಬೇಕಲ್ರಿ, ಒಮ್ಮೊಮ್ಮೆ ಮಿಸ್ಟೇಕ್ ಆಗಿರ್ತೈತ್ರಿ. ಅವಾಗ ಸಬ್ಸ್ಕ್ರೈಬರ್ಸ್ ಇಲ್ರಿ ಮೇಡಮ್ ಇಲ್ಲಿ ತಪ್ಪು ಬರ್ದಿರು ನೋಡ್ರಿ, ಇದನ್ ಹಿಂಗ್ ಬರೀರಿ ಅಂತ ಅವರ ಕಮೆಂಟ್ ನಾಗ ಹಾಕೊಡ್ತಾರ್ರಿ. ಕಮೆಂಟ್ ನಲ್ಲೇ ಬರ್ದು ಕಳಿಸ್ತಾರ ಅದನ್ನ, ಹಿಂಗ್ ಬರೀರಿ ಮೇಡಮ್ ಇದನ್ನ ಅಂತಂದ. ಚಕ್ಕುಲಿ ಕೂಗಿ ಕಾವತ್ ಕೊಡ್ಬೇಕಲ್ಲ, ಆತರದಲ್ಲ ಬರ್ತಿರ್ಲಿಲ್ಲ. ಅದು ಬರ್ತಿದ್ದಿಲ್ರಿ, ಅಂದ್ರೆ ದೊಡ್ಡ ಹೂ ಬರಿಬೇಕು, ಸಣ್ಣ ಹೂ ಬರಿಬೇಕು, ಅದಷ್ಟು ಇಲ್ಲಿ ಕಲ್ತ ಇಲ್ಲಿ ಗೊತ್ತಾಗ್ತಿತ್ತಲ್ರಿ.
ಅವಾಗ ಇವ್ರು ನಮ್ ಸಬ್ಸ್ಕ್ರೈಬರ್ ಇಲ್ರಿ, ಅವ್ರಿಗೆ ಗೊತ್ತರಿ ನನ್ ಕನ್ನಡಕ್ಕೆ ಇವ್ರಿಗೆ ಗೊತ್ತಿಲ್ಲ ಅಂತಂದ್ ಅವ್ರ ಕಳಿಸ್ತಾರ್ರಿ ನಮ್ ರೆಗ್ಯುಲರ್ ಸಬ್ಸ್ಕ್ರೈಬರ್ ಏನದ್ರಲ್ರಿ, ಇಲ್ರಿ ಮೇಡಮ್ ಇಲ್ಲಿ ಹಿಂಗ್ ಬರ್ತೀರಿ ನೋಡ್ರಿ. ನಾ ಬೇಡ ಅಂತಂದ್ ಅದಕ್ಕೆ ದೊಡ್ಡ ಬೇ ಬರಿಬೇಕ್ರಿ, ಸಣ್ಣ ಬೆಡ್ ಆಗ್ತದದು. ಸೊ ಅರ್ಥಕ್ಕೆ ಅನರ್ಥ ಆಗ್ಬಿಡ್ತೈತಿ ಅವ್ರು, ಇಲ್ಲ ಹಿಂಗ್ ಬರಿಬೇಡ್ರಿ ನೀವು, ಹಿಂಗ್ ಬರೀರಿ ಮೇಡಮ್ ಅಂತ ಕಳಿಸ್ತಾರ್ರಿ ಅವ್ರು. ಹೋಗ್ಲಿ ಅಲ್ಲ, ನೀವು ಓದಿದ ಮರಾಠಿ ಮೀಡಿಯಮು ಕನ್ನಡ ಓದೇ ಇಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ, ಬಟ್ ಅಟ್ ಲೀಸ್ಟ್ ಈ ಕನ್ನಡ ಅರ್ಧ ಬರ್ದಾದ್ರೆ ಎಲ್ಲಿ ಕಲ್ತ್ರಿ ಬರೆಯೋದು ಓದೋದಿಲ್ಲ ಅಂದ್ರೆ? ಸರ್ ನಾವು ಸೂಟಿ ಒಳಗ ನಮ್ಮ ಮಮ್ಮಿ ಇಲ್ಲಿ ಬರ್ತಿದ್ರಲ್ರಿ ತವ್ರ ಮನೆಗೆ, ಅವಾಗ ಅವ್ರು ನಮ್ಮ ಮಾಮನ್ ಮಕ್ಕಳೇ ಟ್ಯೂಷನ್ ಹೋಗ್ತಿದ್ರಲ್ರಿ, ಅವ್ರು ಅವ್ರ ಜೊತೆ ಪಾಠಿ ತಗೊಂಡ ಅವ್ರ ಹೊರಟ ಈಗ ನಂಗೆ ಕಲಿಬೇಕಂತ ಬಾಡ. ಯಾಕೆ ನಮಗೆ ಗೊತ್ತ್ರಿ ನಮ್ದು ಫ್ಯಾಮಿಲಿ ಹಿಸ್ಟ್ರಿ, ನಮಗೆ ಈ ಸೈಡ ಮದುವೆ ಮಾಡ್ಕೊಡ್ತಾರ, ಇಲ್ಲಿ ಲ್ಯಾಂಗ್ವೇಜ್ ಗೊತ್ತಿರ್ಬೇಕು ನಮಗೆ, ಹಂಗಾಗಿ ಕನ್ನಡ ಕಲಿಬೇಕಂತ ನನಗ. ಹಂಗಾಗಿ ಅವ್ರ ಜೊತೆ ರಟ ಈಗ ಕಲ್ಕೊಂತ ಅದು ಗೊತ್ತಾಗ್ತೀವಿ, ಇಷ್ಟ ಅಕ್ಷರ ಇರ್ತವು, ಈ ಅಕ್ಷರ ಅಂದ್ರೆ ಇದನ್ ಬರಿಬೇಕು ಗೊತ್ತಾತ್ರಿ. ಮದ್ವೆ ಆದ್ಮೇಲೆ ನಮ್ಮ ಅಜ್ಜಾರಿ ನಮ್ ಪಪ್ಪರ ಅಪ್ಪರ್ ಅವರು ಎಲ್ಲ ಫುಲ್ ಬುಕ್ ತಂದು ಕೊಟ್ಟು ಕಕ್ಕಂಬಳಿ ಬರಿ ನೀ, ಪೂರ್ತಿ ಕಕ್ಕಂಬಳಿ ಬರಿ ಅಂದ್ರೆ ನಿಂಗೆ ಕನ್ನಡ ಪರ್ಫೆಕ್ಟ್ ಬರ್ತೈತೆ ಅಂದ್ರಿ. ಅವಾಗ ಮತ್ ದಿನ ಡೈಲಿ ಕಕ್ಕಂಬಳಿ ಬರಕತ್ತರಿ. ಮದ್ವೆ ಫಿಕ್ಸ್ ಆದ್ಮೇಲೆ? ಹಾ, ಮದ್ವೆ ಫಿಕ್ಸ್ ಆಗಿನ ಮುಂಚೆ ತಯಾರಿಗ್ರಿ. ಇಲ್ಲಿ ಇವ್ರು ಹೆಂಗ್ ಮಾಡ್ತಿದ್ರಿ ಮುಂಚೆ, ಈಗಿಲ್ಲರಿ ಅದು, ಬುಕ್ ಓದಿಸ್ತಿದ್ರಿ ಮುಂಚೆ ಹೆಣ್ಕೈಲಿ. ಹಾನ್ರಿ, ಬುಕ್ ಓದ್ ತೋರಿಸೋ ನಿಂಗೆ ಓದಾಕ್ ಬರ್ತೈತೆ ಅಂತಂದ. ಅದಕ್ಕೆ ನಮ್ಮ ಅಜ್ಜ ಏನ ಐಡಿಯಾ ಮಾಡ್ತಿದ್ರೆ, ಒಂದ್ ಕನ್ನಡ ಬರಂಗಿಲ್ಲಲ್ರಿ ನಮ್ಗ, ಒಂದ್ ಪೇಜ್ ಪರ್ಫೆಕ್ಟ್ ಓದಿಸ್ತಿದ್ರಿ, ಅದ್ರಾಗ ಇದು ನಮ್ ಕಡಿಪಟ್ಟಿ ಕಡ್ಡಿರಿ ಅದನ್ನ ಇಡುದು, ಓಪನ್ ಮಾಡಿದಾಗ ಆ ಪೇಜ್ ಓಪನ್ ಆಗ್ತದ ಅದನ್ನ ಓದುದ್ರಿ. ಯಾರಿಗೆ ಇದು ಮಾಡಿದ್ವಿ ಅವ್ರ ಜೊತೆ ಮದುವೆ ಆಗಿಲ್ಲ. ಇವ್ರು ಬಂದಾಗ ಏನ್ ಓದಿಸ್ಲಿಲ್ಲ, ಹಾಲಾಗ್ತೀರಿ ನಿಮ್ಗೂ ಪ್ಯಾಕೆಟ್ ಅಲ್ಲ ಏನ್ರಿ? ಇಲ್ರಿ ಸರ್, ಇದು ಊರಾಗಿಂದ್ರ ತರ್ತಾರ್ರಿ, ನರೇಂದ್ರ ಊರ್ ಐತ್ರಿ ಕುರುಬಟ್ಟಿ ಹತ್ರ, ಅಲ್ಲಿಂದ ತಗೊಂಬರ್ತಾರ್ರಿ. ಮೂರ್ ಲೀಟರ್ ಒಮ್ಮಗ್ಲೇ ತಗೊಂಬರ್ತಾರ. ಮೂರ್ ಲೀಟರ್? ಒಂದಿನ ಕಾಲ ಇಲ್ರಿ, ಮೂರ್ ದಿನ ಇವ್ರು ಡ್ಯೂಟಿಗೆ ಹೋಗ್ತಾರಲ್ರಿ. ಓಕೆ, ತಂದು ಕೊಟ್ಬಿಡ್ತಾರ. ಮೂರ್ ಲೀಟರ್ ಮೂರ್ ದಿವಸಕ್ಕೆ ಆಗ್ತದೆ? ಮೂರ್ನಾಲ್ಕ ದಿನ ಬರ್ತೈತ್ರಿ. ಫುಡ್ ಚೆನ್ನಾಗಿರ್ತದೆ. ಓಕೆ, ನಮ್ಮ ಅಜ್ಜ ಮತ್ತ ನಮ್ಮ ಮಮ್ಮಿಯವ್ರ ಮಮ್ಮಿ ಓದಿಸ್ತಂಗ್ರಿ ಕನ್ನಡ ನನಗೆ, ಅವ್ರ ನೆನಸ್ಬೇಕ್ರಿ. ನಮ್ಮ ಮಮ್ಮಿಯವ್ರ ಮಮ್ಮಿ ರೀ, ನಮ್ಮ ಪಪ್ಪಾವ್ರ ಪಪ್ಪಾರಿ, ನಮ್ಮ ಅಜ್ಜ ಅವ್ರು ಫುಲ್ ನೀ ರಾಟ ಈಗ ಕಲ್ತ್ರ ನಿಂಗ್ ಕನ್ನಡ ಬರ್ತೈತಿ, ಇಷ್ಟು ಬರ್ದಿಲ್ಲ ಅಂತ ಕೇಳ್ತಿದ್ರಿ ದಿನ ನನಗೆ. ರಾಟ ಈಕ ಅಂದ್ರೆ ರಾಟ ಈಕ ಹಂಗಿರಿ, ಅದಕ್ ರಟ ಈಕ ಅಂತಿದ್ರಿ ನಾವು. ಇಲ್ಲ ಅನ್ರಿ, ರಟ ಈಕ ಅಂತೇವ್ರಿ ನಾವು. ಸಣ್ಣ ಬಾಲ್ವಾಡಿ ಹುಡುಗರು ರಟ ಈಕ ಅಂತಿದ್ರಿ, ಅದು ಅಷ್ಟು ಬಾಲ್ವಾಡಿಗೆ ಬರೋ ಅಷ್ಟು ಬರ್ತದ್ರಿ ಕನ್ನಡ ನನ್ಗೆ, ಅಷ್ಟು ಬರ್ತೈತ್ರಿ. ಸೊ ಅದನ್ನ ಕಲ್ತ್ ಬಿಟ್ರಿ ಕನ್ನಡ? ಹನ್ರಿ. ಓಕೆ, ಸೊ ಈಗ ನೀವು ಯೂಟ್ಯೂಬ್ಗೆ ತಮ್ಮ ಇಲಾಖೆ ಟೈಟ್ಲ್ ಬರೆಯೋದಿಲ್ಲ, ಆ ಕನ್ನಡ ಬಳಸ್ಕೊಂಡು? ಹನ್ರಿ ಸರ್. ಆಮೇಲೆ ಮಾತಾಡ್ಬೇಕಾರ ಈಗ ಒಂದೊಂದು ಅಕ್ಷರ ನನ್ಗೆ ಗೊತ್ತಿರ, ಇದು ಈ ವರ್ಡ್ಗೆ ಏನಂತಾರ ಅಂತ ಗೊತ್ತಿರಂಗಿಲ್ರಿ. ಅವಾಗ ಯೂಟ್ಯೂಬ್ನ ಸರ್ಚ್ ಮಾಡ್ತೇನ್ರಿ, ಹೆಚ್ಚದಕ್ಕ ಕಟ್ ಮಾಡನ್ನಂಗಿಲ್ಲಲ್ರಿ, ಹೆಚ್ಚಬೇಕು, ಹೆಚ್ಚು ಹೆಂಗ್ ಬರೆಯೋದು ಅದೆಲ್ಲ ಯೂಟ್ಯೂಬ್ನ ಸರ್ಚ್ ಮಾಡಿ ಆಮೇಲೆ ಬರಿತೇನ್ರಿ ಪರ್ಫೆಕ್ಟ್ ಆಗಿ. ಸೊ ಅದಕ್ಕೂ ರಿಸರ್ಚ್? ಹ್ಞೂನ್ರಿ ಸರ್, ಎಲ್ಲ ಯೂಟ್ಯೂಬ್ ನಿಂತರ ನೋಡಿ ಯೂಟ್ಯೂಬ್ನಾಗ ಅದು ಹೆಂಗ್ ಬರೆಯೋದಂತ ಕಲ್ತು ಥಂಬ್ನೇಲ್ ಹಾಕಿರ್ತೀನಿ. ಬಟ್ ನೀವು ನೋಡಿ, ನೀವು ಓದಿದ ಮರಾಠಿ ಮೀಡಿಯಂ ಅಲ್ಲಿ ಮರಾಠಿ ಬಗ್ಗೆ ನಿಮ್ಗೆ ತುಂಬಾ ಹೋಲ್ಡ್ ಇದೆ, ಸೊ ನೀವು ಆರಾಮ ಮರಾಠಿ ಚಾನಲ್ ಮಾಡಬಹುದು. ಕರೆಕ್ಟ್, ಇದ ಅಂದ್ರೆ ಎಲ್ಲರೂ ನಿನ್ನ ಮರಾಠಿ ಚಾನಲ್ ಮಾಡಬಹುದು. ಇಲ್ಲ ನನ್ಗೆ ಏನ್ರಿ ಕನ್ನಡ, ನಮ್ ಕನ್ನಡಾಗ ಏನ್ರ ಮಾಡ್ಬೇಕು ನಾ, ಅಷ್ಟು ಕನ್ನಡ ಬಗ್ಗೆ ಬಾಳ ಅಂದ್ರೆ. ನಾ ಮುಂಚೆ ಅಲ್ಲಿ ಮಹಾರಾಷ್ಟ್ರದಾಗ ಇದ್ದಾಗ್ರು ಕನ್ನಡ ಕಲಿಬೇಕಂತ ಬಾಳ ಇತ್ರಿ ನಾನು, ಹಂಗಾಗಿ ಇಲ್ಲ ನಾ ಕನ್ನಡದಾಗ ಮಾಡ್ತೇನಿ, ಕನ್ನಡದಾಗ ಏನರ ಗುರುತಿಸ್ಕೊಂತೇನೆ ಅಂತ ಇತ್ರಿ ನನ್ಗೆ. ಯಾಕೆ ಹಂಗೆ ಕಷ್ಟ ಅಲ್ವಾ ಮರಾಠಿ ಕಲಿಬೇಕಲ್ರಿ, ಕಲಿಬೇಕ ಇದ್ರ ಏನ್ ಟಫ್ ಇದೆ ಮಾಡಿದ್ರ ನಾವ್ ಅಚೀವ್ ಮಾಡ್ದಂಗಲ್ರಿ, ಈಸಿ ಇದ್ದಿದ್ ಯಾರಾದ್ರೂ ಮಾಡ್ತಾರ. ಈ ಮರಾಠಿ ನಾವ್ ಬೇಕಾದಂಗ್ ಮಾಡ್ಬೋದು ಇತ್ರಿ, ಬ್ಯಾಡ ಅಂದೆ ನಂಗೆ ಕನ್ನಡ ಮಾಡ್ತೇನೆ ಅಂತ. ಗ್ರೇಟ್, ವಾವ್ ನೋಡ್ರಿ, ನೋಡಿದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಲ್ವಾ, ಬರ್ಲೇಬೇಕು, ಅಷ್ಟು ಅದ್ಭುತ ರುಚಿ ಆಗತ್ತೆ ಇದು. ಬಟ್ ಈಗ ಸುಧಾರಿಸಿದೆ ನಿಮ್ ಕನ್ನಡ? ಈಗ ಫುಲ್, ಈಗ ಮದ್ವೆ ಆಗಿ 15 ವರ್ಷ ಆತಲ್ರಿ. ಓಕೆ, ಈಗ ಬರ್ತೈತ್ರಿ, ಅಡ್ಡಿ ಇಲ್ರಿ. ನೈಸ್, ವೆರಿ ನೈಸ್. ಸೊ ಆತರ ಮಾಡ್ತಾ ಇದೀರಿ? ಸಪೋರ್ಟ್ ಮಾಡ್ತಾರಿ ಸ್ಟಾರ್ಟಿಂಗ್ನಾಗ. ಎದಕ್ ಬೇಡ ರಾತ್ರಿ ಆಗ್ಲಿ ಕುಂತು ನೀ ಹೆಂಗಾಗಿ ನೋಡ್ ಬೇಡ ಬಿಟ್ ಬಿಡೋದನ್ನ ಅಂತಂದ್ರಿ ಸ್ಟಾರ್ಟಿಂಗ್ ಅಂದ್ರ 100 ಸಬ್ಸ್ಕ್ರೈಬರ್ ಆಗೋರ್ಕಿಂತ ಮುಂಚೆ ರೀ ಬಿಟ್ ಬಿಡ ಬೇಡ. ಇವ್ರ ನಮ್ಮನೆ ಡ್ಯೂಟಿ ಹೋದ್ಮೇಲೆ ನಾವ್ ವಿಡಿಯೋ ಮಾಡ್ತಿದ್ದೀರಿ, ಅವ ವಿಡಿಯೋ ಮಾಡಿ ಅವ್ರು ಬಂದ್ಮೇಲೆ ಫೋನ್ ಇಟ್ಬಿಡ್ತಿದ್ದಾರೆ,
ಏನು ಗೊತ್ತಿಲ್ಲ ಗೊತ್ತಿಲ್ಲ. ಆಮೇಲೆ ಅವ್ರು ಬಂದಿಂದ ಹೇಗೆ ಗೊತ್ತಿಲ್ಲ ವಿಡಿಯೋ ಮಾಡಕತ್ತಿಲ್ಲ ಅಂತ ಅವ್ರು ಅನ್ಕೊಂತಿದ್ರಿ. ನಾ ವಿಡಿಯೋ ಮಾಡಿ ಅದ್ ಮತ್ತ ಇವ್ರು ಡ್ಯೂಟಿಗೆ ಹೋಗಿದ್ರು ರಾತ್ರಿ, ನೈಟ್ ಔಟ್ ಮಾಡ್ತಾರೆ ಇವ್ರು, ಆ ದಿವಸ ರಾತ್ರಿ ಎಡಿಟ್ ಮಾಡ್ಬಿಡ್ತಿದ್ದಾರೆ, ಮರದಿನ ಅಪ್ಲೋಡ್ ಮಾಡ್ಬಿಡ್ತಿದ್ದಾರೆ, ಅವ್ರೇನ್ ನೋಡ್ತಿದ್ದಿಲ್ರಿ. ಆಮೇಲೆ ನಾ ಹೇಳಿಲ್ಲ ನಾ ಕಂಟಿನ್ಯೂ ಮಾಡೇನಿ ಹಿಂಗ್ ಇಷ್ಟು ಸಬ್ಸ್ಕ್ರೈಬರ್ ಆಗಿ ಅಂದ್ಮೇಲೆ ಹೌದಾ ಅಂತಂದ್ರು. ಆಮೇಲೆ ಆತ್ ತಗೋ ನೀ ಮಾಡಾಕತ್ತಿ ಇಷ್ಟ ಬ್ಯಾಡ್ ಅಂದ್ರು ಮಾಡಾಕತ್ತಿ ಆತ್ ತಗೋ ಮಾಡುತ್ತ ಅಂತಂದ್ ಅವಾಗ ಸಪೋರ್ಟ್ ಮಾಡಾಕತ್ತಿರ್ರಿ ಅವ್ರು. ವೆರಿ ನೈಸ್. ಹಿಂಗಾತ್ರಿ. ಆಮೇಲೆ ಪಿನ್ ಬಂದಾಗ ಒಮ್ಮೆ ರೀ ಪಿನ್ ಬಂತ್ರಿ, ನಮ್ ಪಪ್ಪ ಎಕ್ಸ್ಪೈರ್ ಆಗ್ಬಿಟ್ರಿ. ಪಿನ್ ಬಂದಾಗ ಅದು ಪಿನ್ ಹಾಕ್ಬೇಕಲ್ರಿ, ಅದು ಪಿನ್ ಅದು ಕಳೆದ್ ಬಿಡ್ತರಿ, ಅದು ಪಿನ್ ಕಳೆದೋಯ್ತು, ಪಿನ್ ಕಳೆದ್ ಬಿಡ್ತರಿ ಅದು. ಯೂಟ್ಯೂಬ್ ಅಡ್ರೆಸ್ ವೆರಿಫಿಕೇಶನ್ ಪಿನ್ ಅನ್ರಿ, ಅದು ಕಳೆದ್ಮೇಲೆ ಇದು ನಮ್ದಲ್ಲ ಬಿಡು, ಇದು ದೇವ್ರು ಯಾಕೋ ಬ್ಯಾಡ್ ಅನ್ನಕತ್ತಾನ ಅಂತ ಬಿಟ್ಬಿಟ್ಟರಿ ನಾ. ಅದಕ್ಕಿಂತ ಮುಂಚೆ ಏನಾಗಿತ್ರಿ, ಅದೆಲ್ಲ ಹೆಂಗ್ ಹಾಕೋದಂತ ನಾ ಮುಂಚೆ ತಯಾರಿ ಮಾಡ್ಕೊಂಡಿದ್ದರಿ. ಪಿನ್ ಬಂದ್ರ ಹಿಂಗೆಲ್ಲ ಅಪ್ಲೈ ಮಾಡ್ಬೇಕಂತ ನೋಡಿದ್ದರಿ ನಾ, ಫಾರ್ಮ್ ಎಲ್ಲ ತುಂಬೇಕ, ಅದು ಪಿನ್ ಓಪನ್ ಮಾಡೋ ವಿಡಿಯೋ ಮಾಡ್ಬೇಕಂತ ವಿಚಾರ ಇತ್ರಿ ನಮ್ದು. ಅದಕ್ ನಾ ಏನ್ ಮಾಡಿದ್ರಿ, ಇದನ್ ಓಪನ್ ಮಾಡ್ಲಂಗ ನಂಬರ್ ನೋಡೋಣ ಇದ್ರಂದ ಏನೈತಿ, ನಂಬರ್ ಹಾಕ್ಬೇಕಲ್ರಿ, ಅವ್ ಡಿಜಿಟ್ ಇರ್ತಾವ. ಅವಾಗ ನಮ್ ಪಪ್ಪ ಅಡ್ಮಿಟ್ ಇದ್ರಿ, ಅಡ್ಮಿಟ್ ಇದ್ರಿ ಅವ್ರು. ಹಂಗ ನಾ ಏನ್ ಮಾಡಿದ್ರಿ, ಕುಂತ ಬಿಸ್ಲಾಗ್ರಿ ಹಿಂಗ ಹಿಡ್ ನೋಡಿದಾರೆ, ಅದನ್ನ ಓಪನ್ ಮಾಡ್ಲಿಲ್ರಿ. ಯಾಕಂದ್ ನಮ್ ಪಪ್ಪಗ ಆರಾಮ ಆದ್ಮೇಲೆ ಈ ಕಡೆ ಬಂದ್ ನಮ್ ಮನೆ ಕಡೆ ಬಂದ್ ವಿಡಿಯೋ ಮಾಡ್ಬೇಕಂತ ನನ್ ತಲೆಯಾಗಿತ್ತು. ಸೋ ಪಿನ್ ಬಂದಿದೆ ಸ್ನೇಹಿತರೆ ನೋಡಿ, ಇದು ಅಂತ ಹೇಳ್ಬೇಕು ಅಂತಿದ್ರಿ ನೀವು. ಅದೇನಂತ ಅದೆಲ್ಲ ಸೆಟ್ ಮಾಡಿದ್ದಾರೆ ನೀವು ಫೋನ್ನಾಗ, ಅದು ಬಂದ ತಕ್ಷಣ ಹಿಂಗೆಲ್ಲ ಪಿನ್ ಹಾಕ್ಬೇಕಂತಂದು. ಅದು ಬಂತ ನಾ ಓಪನ್ ಮಾಡ್ಲಿಲ್ರಿ ಅದನ್ನ, ಜಸ್ಟ್ ಹಿಂಗ್ ಬಿಸ್ಲಾಗಿ ಹಿಡಿದ ನಂಬರ್ ನೋಡಿದೆ ರೀ, ನಂಬರ್ ನೋಡಿ ಅದ್ರಾಗೆಲ್ಲ ಹಾಕಿದ್ದೆ ರೀ, ಹಾಕಿ ಅಪ್ಲೈನು ಮಾಡ್ಬಿಟ್ಟಿದ್ದೆ ರೀ ನಾ, ನನ್ ಗೊತ್ತಿಲ್ದಂಗ ಅಪ್ಲೈನು ಮಾಡ್ಬಿಟ್ಟೇನ್ ರೀ ನಾ. ಅದು ನಂಗೆ ಗೊತ್ತೇ ಇಲ್ಲ ಅಪ್ಲೈ ಆಗೈತಿ ಒಳ್ಳೆ ಅಲ್ಲೆಲ್ಲ ಕರೆಕ್ಟ್ ಆಗೈತ್ರಿ, ಅದು ಎಲ್ಲ ಅಪ್ರೂವ್ ಆಗ್ಬಿಟ್ಟಿದೆ, ಅಪ್ರೂವ್ ಆಗೈತ್ರಿ ಅದು. ಅದು ಪಿನ್ ಕಳೆದ್ ಬಿಡ್ತರಿ, ನಮ್ ಪಪ್ಪ ಮರ್ದಿನ ಎಕ್ಸ್ಪೈರ್ ಆದ್ರಿ, ಪೇಪರ್ ಕಳೆದ್ ಬಿಡ್ತರಿ. ಅದು ಕಳೆದ್ಮೇಲೆ ಈಗ ಮುಗಿದ್ ಬಿಡ ಅದು ಹೋತು, ಇನ್ನೇನು ಇವ್ ನಮ್ ನಾ ಇದ ದುಃಖದಾಗಿದ್ವಿರಿ ನಾವು, ನಮ್ ಪಪ್ಪ ಎಕ್ಸ್ಪೈರ್ ಆದ್ರ ಅಂತಂದು ಹೋಗ್ಲಿ ಬಿಡಂದ್ ಬಂದ್ ಹೊಳ್ಳಿ ಮನೆಗ್ ಬಂದ್ಮೇಲೆ ನೋಡಿದೆ ಅದೆಲ್ಲ ನಿಮ್ದು ಇದ ರಿಸಿಪ್ಟ್ ಸಿಕ್ಕೈತಿ, ಆಗೈತಿ ನಿಮ್ದೆಲ್ಲ ಫಾರ್ಮ್ ತುಂಬೈತಿ, ಡಾಲರ್ ಜಮಾ ಆಗಾಕತ್ರಿ ಅವಾಗ ಬ್ಯಾಂಕ್ ಅಕೌಂಟ್ ಎಲ್ಲ ಕೊಟ್ಟಿದ್ನಲ್ರಿ. ಅವಾಗ ಗೊತ್ತಾತು ಇದು ಎಲ್ಲ ತಾನೇ ಆಗ್ಬಿಟ್ಟಿತ್ರಿ ದೇವ್ರ, ನಾ ಅದು ಬಿಸ್ಲಾಗ್ ನೋಡಿ ಮಾಡಿದ್ದ ಅದು ತಾನೇ ಆಗೈತ್ರಿ, ಅದು ಪಿನ್ ಕಳೆದ್ ಬಿಟ್ಟಿತ್ರಿ, ಆ ಪೇಪರ್ ಕಳೆದೋಗಿದೆ, ಕಳೆದೋಗೈತ್ರಿ ಅದು. ಬಟ್ ಹಿಂಗ್ ಬಿಸ್ಲಲ್ಲಿ ಹಿಡಿದು ಒಂದು ಹಾಕಿದ್ ಓಕೆ ಆಗ್ಬಿಟ್ಟು, ಓಕೆ ಆಗೈತೆ. ಓ ಅವಾಗ ಗೊತ್ತು, ಓ ದೇವ್ರ ಕೈ ಹಿಂದ ಅದ ನನ್ಗ, ಅವಾಗ ಗೊತ್ತಾತು ನಾ ಅವಾಗ ಫುಲ್ ಇದ್ರಲ್ಲೇ ಕಂಟಿನ್ಯೂ ಮಾಡಿದೆ ರೀ ನಾ. ಏನಾದ್ರೂ ವಿಡಿಯೋ ಹಾಕುದ ವಾರಕ್ಕೆ ಎರಡು ವಿಡಿಯೋ ಬೀಳತ್ತವ್ರಿ ನಮ್, ಏನೇ ಇರ್ಲಿ ರೀ, ಎಲ್ಲಿ ಎಲ್ಲಿ ಹೋಗುದಿದ್ರು ಆ ವಿಡಿಯೋ ಮಾಡೇ ಮುಂದ್ ಕೆಲಸ ಮಾಡ್ತೇನ್ರಿ ನಾ, ಅದು ಮಾತ್ರ ಬಿಟ್ಟಿಲ್ಲ ಸರ್, ವಾರಕ್ಕೆ ಎರಡು ವಿಡಿಯೋ ಹಾಕೋದವ್ರಿ. ಅದು ಏನಾರ ಇರ್ಲಿ ಅವ್ರು ಎಲ್ಲ ಬ್ಯಾರೆ ಕೆಲಸ ಇಟ್ಟು ಫಸ್ಟ್ ನಮ್ದು ಯೂಟ್ಯೂಬ್ ಒಂಥರ ಕೆಲಸ ಅಂತ ತಗೊಂಡ್ಬಿಟ್ಟೇನ್ರಿ. ಆಲೂಗಡ್ಡೆಯಿಂದ ಹತ್ತೆ ಹತ್ತು ನಿಮಿಷದಲ್ಲಿ ಗರಿ ಗರಿಯಾದ ಬಾಯಲ್ಲಿ ಕರಗೋ ಅಂತ ದಿಢೀರ್ ದೋಸೆ ಮಾಡೋಣ. ಎರಡು ದಿನ ರೀ, ಅದ ಎಡಿಟ್ ಮಾಡಕ್ ಒಂದಿನ ಬೇಕಾಗ್ತದ್ರಿ, ಅದೆಲ್ಲ ಸೆಟ್ ಮಾಡಿ ಥಂಬ್ನೇಲ್ ಮಾಡ್ಕೊಳಕ್ ಒಂದಿನ, ಒಂದ್ ವಿಡಿಯೋ ಒಂದಿನ ಆಗ್ತದ್ರಿ. ಅಪ್ಲೋಡ್ ಆಗ ಮೊಬೈಲಲ್ಲಿ ಶೂಟ್, ಮೊಬೈಲಲ್ಲಿ ಅಪ್ಲೋಡ್, ಮೊಬೈಲ್ ಎಡಿಟ್, ಮೊಬೈಲ್ ಥಂಬ್ನೇಲ್ ಎಲ್ಲ ಮೊಬೈಲ್ನಾಗ ರೀ ಸರ್. ಓಕೆ ಸೂಪರ್. ಸೊ ಆಮೇಲೆ ಫಸ್ಟ್ ಪೇಮೆಂಟ್ ಯಾವಾಗ ಬಂತು? ಫಸ್ಟ್ ಪೇಮೆಂಟ್ ಬಂದಿದ್ದು ಮೇದಾಗ್ರಿ, 5th May 2021 ರೀ. ಒಂದ್ ವರ್ಷ ಆದ್ಮೇಲೆ ಅಂದ್ರೆ ಅದನ್ನ ಹೇಳ್ದಲ್ರಿ ಪಿನ್ ಕಳಿತ್ರಿ, ಮಾನಿಟೈಸ್ ಆಗುದು 4 ತಿಂಗಳದಾಗ ಆತ್ರಿ. ಅದು ಆಕ್ಚುಲಿ ಅದನ್ನ ಮಾನಿಟೈಸ್ ಅಪ್ಲೈ ಮಾಡ್ಲಿಲ್ರಿ ನಾನು, ಆನ್ ಮಾಡ್ಲಿಲ್ಲ, ಹಂಗಾಗಿ 6 ತಿಂಗಳ ಜಾಗ್ತ್ರಿ ಅದು. 10 ತಿಂಗಳ ಆದ್ಮೇಲೆ ಪೇಮೆಂಟ್ ಬಂತ್ರಿ, ಅದ 21ರಾಗ ಬಂತ್ರಿ ಪೇಮೆಂಟ್. ಫಸ್ಟ್ ಪೇಮೆಂಟ್ ಬಂದ್ಬಿಟ್ಲೆ ಫೋನ್ ತಗೊಂಡೆ ರೀ ನಾನು, ಈಗ ತಗೊಂಡಿದ್ರಿ ಅದು ಹಳೆ ಫೋನ್ ಇದು ಆತ್ರಿ, ಕೆಟ್ತ್ರಿ ಅದು. ಫಸ್ಟ್ ತಗೊಂಡಿದ್ದ 19,000 ಬಂದಿತ್ರಿ ಪೇಮೆಂಟ್, 16,000 ರೂಪಾಯಿ ಫೋನ ತಗೊಂಡಿದ್ರಿ, ಅದಕ್ಕ ಯೂಸ್ ಆಗ್ಲಿ ಅದ ಅಂತಂದ್ ತಗೊಂಡ್ಮೇಲೆ ಅದ್ ವಿಡಿಯೋ ಚಲೋ ಮಾಡ್ ಆದ್ರ ಆ ಫೋನ್ಯಾಗ ಬಾಳ ವೈರಲ್ ಆದ್ರು ವಿಡಿಯೋ ತಗೊಂಡಿದ್ರಿ, ಆ ಥಂಬ್ನೇಲ್ ಬಾಳ ಚಲೋ ಬರ್ತಿದ್ರಿ. ಮೊನ್ನೆ ಜಸ್ಟ್ ಕಳಿತ್ರಿ ಅದು, ಇದು ಪಿಕ್ ಪಾಕೆಟ್ ಆತ್ರಿ, ನವನಗರ್ಲಿಂತ ಬರ್ಬೇಕಾದ್ರಿ ಕಳೆದ್ ಬಿಡ್ತರಿ ಫೋನ್ ಅದ. ಅದ್ರಾಗ ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಇತ್ರಿ, ಲಾಗಿನ್ ಎಲ್ಲ ಇತ್ತು, ಲಾಗಿನ್ ನಾಗ ಇತ್ರಿ. ನಾ ಹೊಳಮನ ನೋಡ್ತಿದ್ನಲ್ರಿ ಅದು ಓಪನ್ ಇತ್ರಿ, ನಶೀವ್ ಅದು ಏನು ಆಗಿಲ್ರಿ. ಮತ್ ಲಾಗಿನ್ ಮನಿಗ್ ಬಂದ್ ಲಾಗಿನ್ ಮಾಡಿದಾರೆ ನನ್ ಬ್ಯಾರೆ ಫೋನ್ ನಾಗ,
ಮತ್ತ ಕರೆಕ್ಟ್ ಮಾಡ್ಕೊಂಡ್ರಿ ಇಲ್ಲ ಪಾಸ್ವರ್ಡ್ ಚೇಂಜ್ ಮಾಡ್ಕೊಡ್ರ ಚೇಂಜ್ ಮಾಡ್ಕೊಂಡ್ರಿ ವೆರಿ ಗುಡ್ ವೆರಿ ಗುಡ್ ಸತ್ರ ಕಳೆದು ಬಿಡ್ತು ಕಳತ್ರಿ ಅದು ಸಿಗ್ಲಿಲ್ಲ ಇವ್ರ ನಮ್ಮನೆಯವ್ರ ಈಗ ಹೆಂಗೂ ಫೋನ್ ತಗೋಬೇಕ ಚಲೋದ ತಗೊಂಡ್ಬಿಡ ಅಂತ ಈಗ ತಗೊಂಡ್ವಿರಿ ಸ್ಯಾಮ್ಸಂಗ್ ಇದಕ್ಕೆ ಸರ್ ಕೊಟ್ರ ಕಾಸು ಇಲ್ರಿ ಸರ್ ಯೂಟ್ಯೂಬ್ ಪೇಮೆಂಟ್ ರೀ ಸರ್ ಇದಕ್ಕೂ ಯೂಟ್ಯೂಬ್ ನಾ ಏನ್ ತಗೊಂಡೇನಲ್ಲ ಎಲ್ಲ ಗ್ಯಾಜೆಟ್ ಇವೆಲ್ಲ ಯೂಟ್ಯೂಬ್ ಪೇಮೆಂಟ್ ರೀ ಸೊ ಯಜಮಾನ್ರನ್ ಕೇಳ್ತಾ ಇಲ್ಲ ಇಲ್ರಿ ಸರ್ ಅವ್ ಮುಂಚೆ ಅವ್ರು ಬಾಳ ಇದು ಮಾಡ್ಯಾರ ಒಂದ್ ತವ ತಗೋಬೇಕಾರ 800 ರೂಪಾಯಿ ತಗೋ ಅವ್ರು ಇಷ್ಟು ಬ್ಯಾಡ್ರಿ 800 ರೂಪಾಯಿ ಬ್ಯಾಡ್ರಿ ಅಂತಿದ್ದಾರೆ ನಾ ಅವ್ರಿಗೆ ಏ ಇಲ್ಲ ನೀ ತಗೋ ನಿನ್ಗೆ ಹೆಲ್ಪ್ ಆಕತಿ ಹೊಸ ಹೊಸ ತೋರಿಸ್ಬೇಕು ಅಂದ್ರಾಗ ಮಾಡಿ ತೋರಿಸಿದ್ರ ಇದು ಮಾಡಂಗಿಲ್ಲ ಮಂದಿ ಹೊಸದ್ ನೋಡ್ತಾರ ತಗೋ ನೀನ್ ಅಂತಂದ್ ಅವರು ರೊಕ್ಕ ಕೊಡ್ತಿದ್ರಿ ಮುಂಚೆ ಅದ್ರಾಗ ಮಾಡ್ಯಾರಿ ಅವ್ರು ಆಮೇಲೆ ಈಗ ನಂದ್ ಪೇಮೆಂಟ್ ಬರಾಕತ್ತಿಂದ ಈಗ ನಾ ತಗೊಂತೀನಿ ಅವ್ರಿಗೆ ತೊಂದ್ರೆ ಕೊಡಂಗಿಲ್ಲ ಸೊ ಈಗ ನಿಮ್ ಮಂತ್ಲಿ ಮಂತ್ಲಿ ಬರುತ್ತೆ ಪೇಮೆಂಟ್ ಹ್ಞೂ ಸರ್ ಬಂದೇ ಬರುತ್ತೆ ಬರುತ್ತೆ ಸೊ ಈಗ ನಿಮ್ಮ ಯೂಟ್ಯೂಬ್ ಮಂತ್ಲಿ ಪೇಮೆಂಟ್ ಜಾಸ್ತಿ ಇದೆಯಾ ಸರ್ ಸಂಬಳ ಜಾಸ್ತಿ ನಂದು ಜಾಸ್ತಿ ಐತ್ರಿ ಸರ್ ಸರ್ ಬೇಜಾರು ಮಾಡ್ಕೊಬಿಡಿ ಇಲ್ಲಿ ಅಲ್ಲ ನಿಮ್ಗೆ ಆನಂದ್ ತಪ್ಪು ತಿಳ್ಕೊಳ್ಳಿ ಈಗ ನಿಮ್ಮ ಮಂತ್ಲಿ ಮಂತ್ಲಿ ನಿಮ್ ಸಂಬಳ ಕಂಡಕ್ಟರ್ ಸಂಬಳ ಜಾಸ್ತಿ ಇದೆಯಾ ಮೇಡಮ್ ಅವ್ರ ಮೇಡಮ್ ಅವ್ರದ್ದು ಯೂಟ್ಯೂಬ್ ಜಾಸ್ತಿ ಇದೆ ಸರ್ ನೀವು ಅದ್ರ ಬಗ್ಗೆ ಇದಿಲ್ಲ ಇಲ್ಲ 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 ಜಲಸ ಖುಷಿ ಇದೆ ಸರ್ ಇನ್ನು ಖುಷಿ ಇದೆ ಇನ್ನು ನಂಗ್ ಪ್ರಮೋಟ್ ಮಾಡ್ತಾರೆ ಇಲ್ಲ ನೀವು ಮಾಡಿ ವಿಡಿಯೋ ಹಾಕ ನೀನ ಅಂತಾರ ಈಗ ನನಗೆ ಯಾರು ಮುಂದ್ ಹೋಗ ಅನ್ಲಿಲ್ಲ ನಿನಗೆ ನಾ ಹೇಳ್ತೇನೆ ಮುಂದ್ ಹೋಗಿ ನೀ ಮಾಡಿ ಯಾಕಂದ್ರೆ ನಾನು ಇದ್ದಾಗ ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಸರ್ ಮಾಡೋ ಟೈಮ್ದಾಗ ನಿಮ್ಗೆ 100 ಕನಸಿತ್ತು ಇತ್ತು ಇತ್ತು ಭಾಳ ಇತ್ತು ಸರ್ ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಈಗ ನಮ್ಮ ಮನೆಯವ್ರು ಮಾಡ್ತಿದ್ರೆ ಹಿಂಗೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅವರಾದ್ರೂ ಮುಂದೆ ಹೋಗಿ ನಮ್ಮ ಜಗತ್ತೇನೋ ಇವ್ರ ಪಗಾರ ಬರ್ತೈತಿ ಅದ್ರಾಗ ಮನೆ ನಡ್ಸೋದು ಇಷ್ಟ ಗೊತ್ತಿತ್ತು ನನಗೆ ನಾ ಆಕ್ಚುಲಿ ಭಾಳ ಕಂಜೂಸ್ರಿ ನಾನು ದುಡ್ಡು ಒಟ್ಟ ಖರ್ಚು ಮಾಡಂಗಿಲ್ರಿ ಇವ್ರ ನಮ್ಮನೆಯವ್ರು ಬೇರೆ ಇಲ್ಲ ನೀ ಖರ್ಚು ಮಾಡಿದ್ರೆ ನಿನ್ಗೆ ಬರ್ತೈತಿ ನಿನ್ ಕೊಡ್ತೈತದ ನೀವು ಮುಂಚೆ ಹಾಕ ಅದಕ್ಕೆ ಹಿಂಗ ಅಂತಿದ್ರು ಇವರು ಈ ನಮ್ಮ ಪ್ರತಿಭೆ ತೋರಿಸ್ಬೇಕಲ್ರಿ ತೋರಿಸಿದಾಗ ಅದು ನಮ್ಗೆ ಗೊತ್ತಾಗೋದು ನಾವು ಸುಮ್ಮನೆ ಒಳಗೆ ಇಟ್ಕೊಂಡು ಕುಂದ್ರೆ ಎಲ್ಲಿ ಗೊತ್ತಾಗ್ಬೇಕು ಸರ್ ಒಂಚೂರು ಇನ್ವೆಸ್ಟ್ಮೆಂಟ್ ಹಾಕ್ಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಏನೋ ಒಂದು ಏನು ಮಾಡ್ಬೇಕು ಹೊಸ ಹೊಸ ಕಾಸು ಖರ್ಚು ಮಾಡಲ್ರು ಜಾಸ್ತಿ ಇಲ್ಲ ಇಲ್ಲ ಜಿಪ್ಪುಂಟು ಮಾಡಿ ಇವ್ರಿಲ್ಲ ಇವ್ರಿಲ್ಲ ನೀ ಮಾಡಿ ನೀ ನಾ ಕೊಡ್ತೇನೆ ನೀ ಮಾಡು ಈ ಕೆಲವೊಂದ್ಸಲ ಅಂಗಡಿಗೆ ಹೋದ್ರೆ ಅವರು ಇಷ್ಟು ಕಾಸ್ಟ್ಲಿ ಇದೆ ಅಂತ ಒಂದು ನಮ್ಮ ಮುಖ ನೋಡ್ತಿದ್ರು ಅವ್ರು ಏ ಆಗತ್ತೋ ಇಲ್ಲೋ ಅಂತ ನಾ ತಗೋ ಅಂತಿದ್ದೆ ನಾನು ಫೋನ್ ಆದ್ರೂ ಇದು 1 ಲಕ್ಷ ಬೇಡ ಅಂತಂದೆ ರೀ ನಾನು ಇಷ್ಟು ಕಾಸ್ಟ್ಲಿ ಯಾಕ ಬೇಡ ಅಂದೆ ರೀ ಇತ್ತು ದುಡ್ಡು ಆದ್ರೂ ಖರ್ಚು ಮಾಡಕ್ ಬೇಡ ಇಲ್ಲ ನೀ ತಗೋ ಚಲೋ ಫೋನ ತಗೋ ಕ್ವಾಲಿಟಿ ಹೆಚ್ಚಾಕತಿ ಚಲೋ ಆಕತಿ ತಗೋ ಅಂತಂದ್ರಿ ಹಂಗಾಗಿ ಚಲೋ ಫೋನ ತಗೊಂಡಿರಿ ಬಟ್ ಸಪೋರ್ಟ್ ಅಂದ್ರೆ ಫುಲ್ ಸಪೋರ್ಟ್ ಅಂತಾರಲ್ರಿ ಸುಧಾ ಮೇಡಮ್ ಹೇಳ್ತಾರ ನೋಡ್ರಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ದೇರ್ ಇಸ್ ಅ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಹಂಗದಾರಿ ಇವ್ರು ಸುಧಾಮೂರ್ತಿ ಮಾಡ್ಬೇಕಂತಂದ್ ಅದ ಸೈಟ್ ತಗೋಬೇಕ್ರಿ ನೋಡೋಣ ಮನಿ ಮುಂದೆ ಕಟ್ಟದ ಒಟ್ಟು ಸೈಟ್ ತಗೊಂಡಿರ್ತೇವ್ರಿ ಸರ್ ಈಗ ಮುಂದ್ ನೋಡಿನ್ ದೇವ್ರ ಶಕ್ತಿ ಕೊಟ್ರ ಮನಿನ ಕಟ್ಟಿಸ್ಬೇಕಂತ ಇದಾವ್ರಿ ಒಟ್ಟ ಏನ್ ನಾವೇನ್ ಶ್ರಮ ಮಾಡ್ತೇವಲ್ರಿ ಪ್ರತಿಫಲ ಕೊಡಾಕತ್ತನ್ರಿ ದೇವ್ರ ಅದೊಂದ್ ಖುಷಿ ಐತ್ರಿ ನಾವ್ ಪಟ್ಟಿದ ಶ್ರಮ ವೇಸ್ಟ್ ಆಗಾಕತ್ತಿಲ್ಲ ಏನಾಗಲಿ ಮುಂದೆ ಸಾಗುನೀ